ಕರ್ನಾಟಕದಲ್ಲಿ ಇವತ್ತು 14 ಹೊಸ ಪ್ರಕರಣಗಳು ಕೂಡ ಪತ್ತೆಯಾಗಿದೆ. ಬೆಳಗ್ಗೆ 10 ಪ್ರಕರಣ ಆಗಿತ್ತು, ಆದರೆ ಸಂಜೆ ಕಳೆಯೋ ಹೊತ್ತಿಗೆ 4 ಹೊಸ ಕೇಸ್ಗಳು ಕೂಡ ಆಯಿತು. ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾಹಿತಿ, ಅಧಿಕೃತವಾಗಿ ದಾವಣಗೆರೆಯಲ್ಲಿ 3, ಬೆಂಗಳೂರು ಬಾಗಲಕೋಟೆಯಲ್ಲಿ ತಲಾ 2, ಹಾಸನ ಅಕೌಂಟ್ ಓಪನ್ ಆಯಿತು. ಮೊದಲ ಕೋವಿಡ್ಗೆ ಅಂದರೆ ಕೊರೋನಾ ವೈರಸ್ ತಗುಲಿದ ವ್ಯಕ್ತಿ. ಮಂಡ್ಯ, ಕಲಬುರಗಿ, ಹಾವೇರಿ, ವಿಜಯಪುರ ತಲಾ 1, ಬೀದರ್ನಲ್ಲೂ ಕೂಡ ಇವತ್ತು ಹೊಸದಾಗಿ 2 ಕೇಸ್ಗಳು ಕೂಡ ಪತ್ತೆಯಾಗಿದೆ. ಆದರೆ ಹಾಸನ ಜಿಲ್ಲೆಯ ಮೊದಲ ಕೇಸ್ ಬಗ್ಗೆ ಒಂದಷ್ಟು ಗೊಂದಲ, ಅವನ ಅಥವಾ ಅವಳ ಅಂತ. ರಾಜ್ಯ ಸರ್ಕಾರದ ಹೆಲ್ತ್ ಬುಲೆಟಿನ್ನಲ್ಲಿ 30 ವರ್ಷದ ಮಹಿಳೆ ಅಂತ ಪ್ರಸ್ತಾಪ ಆಗಿದೆ, ಆದರೆ ಹಾಸನ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರ ಪ್ರಕಾರ 30 ವರ್ಷದ ಪುರುಷ. ಇದು ಗೊತ್ತಾಗಬೇಕು, ಲಿಂಗ ಯಾವುದು ಅಂತ, ಅವ್ರ ಮಹಿಳೆನಾ ಪುರುಷರ ಅಂತ. ಲೆಟ್ ದಮ್ ಡಿಸೈಡ್, ಅವರೇ ಹೇಳಬೇಕು ನಮಗೆ. ಹಾಸನದ ಸೋಂಕಿತರಿಗೆ ಅಥವಾ ಹಳ್ಳಿಗೆ ಮಂಡ್ಯ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಚನ್ನರಾಯಪಟ್ಟಣದ ಗೂಳಿ ಹೊನ್ನೇನಹಳ್ಳಿ ಗ್ರಾಮದ ಯುವಕ ಅಬ್ಲಿಗ್ ಯುವತಿ, ಕೆಆರ್ಪೇಟೆಯ ಹೊನ್ನೇನಹಳ್ಳಿ ಗ್ರಾಮದ 38 ವರ್ಷದ ವ್ಯಕ್ತಿ. ಮಂಡ್ಯದ DC ಡಾಕ್ಟರ್ ವೆಂಕಟೇಶ್ ಅವರಿಂದ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಹಾಸನ ಭಾಗದಲ್ಲಿ ಅಂದರೆ ಆ ಜಿಲ್ಲೆಯಲ್ಲಿ ಮೊದಲ ಪ್ರಕರಣ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಾಗಿ. ಮತ್ತು ಬೆಂಗಳೂರಿನಲ್ಲಿ ಇಬ್ಬರು ಇವತ್ತು ಕೊರೋನಾ ದೃಢಪಟ್ಟಿದೆ ಪಾಸಿಟಿವ್ ಆಗಿ, ಒಬ್ಬರು ಅನಂತಪುರದವರು ಅಂತ ಮಾಹಿತಿ ಕೂಡ ಸಿಕ್ಕಿದೆ. ಇವತ್ತಿನ ಸಂಜೆಯ ಡೈಲಿ ಬುಲೆಟಿನ್ನಲ್ಲಿ ಒಬ್ಬ ವ್ಯಕ್ತಿ P861, 30 ವರ್ಷ ವಯಸ್ಸು, ಹೆಣ್ಣು, ಹಾಸನದವರು, ಮುಂಬೈಗೆ ಪ್ರಯಾಣ ಮಾಡಿದ ಹಿನ್ನೆಲೆಯಲ್ಲಿ ಪಾಸಿಟಿವ್ ಬಂದಿದೆ ಅಂತ ವರದಿ ಆಗಿರ್ತದೆ. ಆದರೆ ಅದು ಹೆಣ್ಣು ಅಲ್ಲ, ಅದು ಗಂಡು. ಆಮೇಲೆ ಅವರು ಹಾಸನದಲ್ಲಿ ಅವರು ವಾಸ ಇರಲಿಲ್ಲ, ಮುಂಬೈಯಲ್ಲಿದ್ದರು. ಅವ್ರು ನೇರವಾಗಿ ಮುಂಬೈಯಿಂದ ಚಂದ್ರಪಟ್ಟಣ ಮಾರ್ಗ KR ಪೇಟೆಗೆ ಹೋಗ್ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮೂಲತಃ ವ್ಯಕ್ತಿ ಗುಳಿ ಹೊನ್ನೇನಹಳ್ಳಿ ಗ್ರಾಮದ ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು. ಸೊ ಈಗ ಯಾರು ಪಾಸಿಟಿವ್ ಬಂದಿದ್ದಾರೆ ಅವ್ರ ಜೊತೆಗೆ ಯಾರು ಪ್ರವಾಸ ಮಾಡಿದ್ರು ಅವ್ರು ಯಾರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಈಗಿರೋರು ಮಂಡ್ಯ ಜಿಲ್ಲೆಯಲ್ಲಿ ಕ್ವಾರಂಟೈನ್ ಆಗಿದ್ದಾರೆ ಅಥವಾ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಹಾಗಾಗಿ ಇದುವರೆಗೂ ಹಾಸನ ಜಿಲ್ಲೆಯಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣ ಅಂತ ವರದಿ ಆಗಿಲ್ಲ ಅಂತ ಪರಿಗಣಿಸ್ಬೋದು. ನಾವು ಮತ್ತೆ ಅವ್ರದ್ದು ಕಾಂಟ್ಯಾಕ್ಟ್ಸ್ನೆಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಆ ರೀತಿ ಏನಾದರೂ ಸಂಪರ್ಕ ಮಾಡಿರೋದು ಕಂಡು ಬಂದರೆ ಅವ್ರಿಗೆ ನಾವು ಕ್ವಾರಂಟೈನ್ ಮಾಡೋದು, ಈ ಥರ ನಿಗದಿತ ಕ್ರಮಗಳನ್ನು ಕೈಗೊಳ್ತೇವೆ. ಎಸ್, ಹಾಸನದ ಜಿಲ್ಲಾಧಿಕಾರಿಗಳ ಮಾಹಿತಿ ಇದು. ಬಟ್ ಅವನು ಮತ್ತು ಅವಳ ನಡುವೆ ಯಾರು ಅಂತ ಗೊತ್ತಾಗಬೇಕು. ಆದರೆ ಹೊಸ ಪ್ರಕರಣ ಅಂತೂ ಹಾಸನದಲ್ಲಿ ರಿಜಿಸ್ಟರ್ ಆಯಿತು, ಪಾಸಿಟಿವ್ ಬಂದಿದ್ದಾಯಿತು. ಇವತ್ತು ಕರ್ನಾಟಕದಲ್ಲಿ 14 ಹೊಸ ಪ್ರಕರಣಗಳು ಪತ್ತೆಯಾಯಿತು. ಮಂಡ್ಯ ಭಾಗದಲ್ಲಿ ಒಬ್ಬರು, ಕಲಬುರಗಿ ಭಾಗದಲ್ಲೊಬ್ಬರು, ಹಾವೇರಿ ಭಾಗದಲ್ಲೊಬ್ಬರು, ಬೆಂಗಳೂರಿನಲ್ಲಿ ಇಬ್ಬರು, ಬೀದರ್ನಲ್ಲಿ ಇವತ್ತು 2 ಕೇಸ್ಗಳು ಕೂಡ ಪತ್ತೆಯಾಗಿದೆ. ಇದಿಷ್ಟು ಕೂಡ ಇವತ್ತಿನ ಕೊರೋನಾಗೆ ಸಂಬಂಧಪಟ್ಟಂಥ ಮಾಹಿತಿ. ಒಟ್ಟು 14 ಹೊಸ ಪ್ರಕರಣಗಳು, 426 ಜನ ಡಿಸ್ಚಾರ್ಜ್ ಆಗಿದ್ದಾರೆ, 31 ಇದುವರೆಗೆ ಸಾವನ್ನಪ್ಪಿರೋರ ಸಂಖ್ಯೆ. ದಾವಣಗೆರೆ, ಬಾಗಲಕೋಟೆ, ಹಾಸನ, ದಾವಣಗೆರೆಯಲ್ಲಿ 3, ಬಾಗಲಕೋಟೆಯಲ್ಲಿ 2, ಹಾಸನದಲ್ಲಿ 1 ಇವತ್ತು ದೃಢಪಟ್ಟಿರುವಂಥ ಸಂಖ್ಯೆ. ಅದರ ಕಂಪ್ಲೀಟ್ ಮಾಹಿತಿ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಪೇಷಂಟ್ ನಂಬರು, ಯಾವ ಊರು, ಯಾವ ಹಾಸ್ಪಿಟಲ್ ಇದ್ದಾರೆ, ಇವತ್ತಿನ ಹೆಲ್ತ್ ಬುಲೆಟಿನ್ ಅಫೀಷಿಯಲ್ ಆಗಿ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಹೆಲ್ತ್ ಬುಲೆಟಿನ್ನ ಮಾಹಿತಿ ಅದು.